ಪರಂಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂಶಾಂತಿ ಬೇಹದ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಸಾಕ್ಷಿ ಬೆಹನವರು ಹೇಳಿಕೊಡುವಂತೆ ಸೈಲೆನ್ಸ್ ಅಂದರೆ ಮೌನದ ಶಕ್ತಿ ಹಾಗೂ ವೈಬ್ರೇಷನ್ ಹಾಗೂ ಧ್ಯಾನ ಅಂದರೆ ಏನು ಎಂಬುದನ್ನೆಲ್ಲ ತಿಳಿದುಕೊಳ್ಳೋಣ. ನಮ್ಮ ಆಧ್ಯಾತ್ಮದ ಮಾರ್ಗದಲ್ಲಿ ಸದಾ ನಾಲ್ಕು ವಿಷಯಗಳನ್ನು ಹೇಳಿಕೊಡಲಾಗ್ತದೆ. ಅದು ಜ್ಞಾನ, ಯೋಗ, ಸೇವೆ ಮತ್ತು ಧಾರಣೆಯಾಗಿದೆ. ಗೀತೆಯಲ್ಲಿ ಕೃಷ್ಣನು ಸಹ ಹೇಳಿದ್ದಾನೆ, ಜ್ಞಾನಕ್ಕೆ ಮಿಗಿಲಾದಂತಹ ಯಾವುದೇ ವಸ್ತು ಇಲ್ಲ ಹಾಗೂ ಯಾವುದೇ ತತ್ವವೂ ಸಹ ಇಲ್ಲ ಎಂದು ಹೇಳುತ್ತಾನೆ. ಜ್ಞಾನವೇ ಶ್ರೇಷ್ಠವಾಗಿದೆ, ಏಕೆಂದರೆ ನಾವು ಮೊಟ್ಟ ಮೊದಲು ಜ್ಞಾನ ಸ್ವರೂಪರೇ ಆಗಿದ್ದೆವು. ನಾವು ನಮ್ಮ ಸತ್ಯ ಸ್ವರೂಪವನ್ನು ಜ್ಞಾನದ ಮೂಲಕವಷ್ಟೇ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆ. ಜ್ಞಾನದ ಮೂಲಕ ಆತ್ಮ ತನ್ನನ್ನು ತಾನು ತಿಳಿದುಕೊಂಡು ಮುಂದೆ ಸಾಗಿದ್ದಾಗ ಅದರ ಮುಂದಿನ ಹೆಜ್ಜೆಯು ಯೋಗವಾಗಿರುತ್ತದೆ. ಯೋಗ ಅಂದರೆ ಧ್ಯಾನ. ಇತ್ತೀಚೆಗೆ ಧ್ಯಾನ ಅಥವಾ ಮೆಡಿಟೇಷನ್ ಬಹಳ ಪ್ರಚಲಿತವಾಗಿದೆ. ಪ್ರತಿಯೊಬ್ಬರೂ ಧ್ಯಾನವನ್ನು ಮಾಡಬಯಸುತ್ತಾರೆ, ಮಾಡುತ್ತಿದ್ದಾರೆ. ಹಾಗಾದರೆ ಈ ಧ್ಯಾನ ಅನ್ನುವುದು ಏನು? ಕೇವಲ ಮೌನವಾಗಿ ಕುಳಿತುಕೊಳ್ಳುವುದು ಧ್ಯಾನವೇ? ಸುಮ್ಮನೆ ಮೌನವಾಗಿ ಕುಳಿತುಕೊಳ್ಳುವುದು ಧ್ಯಾನವಲ್ಲ. ಧ್ಯಾನ ಎಂದರೆ ಆತ್ಮ ಪರಮಾತ್ಮನೊಂದಿಗೆ ಕನೆಕ್ಟ್ ಆಗುವುದು ಧ್ಯಾನವಾಗಿದೆ. ಧ್ಯಾನದ ಮುನ್ನ ನಾವು ನಮ್ಮನ್ನು ನಾವು ತಿಳಿದುಕೊಳ್ಳಬೇಕು. ಜ್ಞಾನದ ಮೂಲಕ ನಾನು ಯಾರು ಎಂಬುದನ್ನು ಅನ್ವೇಷಣೆ ಮಾಡುತ್ತಾ ಹೊರಟಾಗ ನಮಗೆ ಆಗ ತಿಳಿದು ಬರುತ್ತದೆ, ನನ್ನ ಈ ಅನ್ವೇಷಣೆ ಪರಮಾತ್ಮನನ್ನು ಹುಡುಕುವುದಾಗಿದೆ. ಪ್ರತಿಯೊಂದು ಆತ್ಮವು ಅನಂತ ಕಾಲ ಪಯಣ ಮಾಡುತ್ತಲೇ ಬಂದಿದೆ. ಅನಂತ ಜನ್ಮಗಳ ಕರ್ಮಗಳನ್ನು ತೆಗೆದುಕೊಂಡು ಅದು ಪ್ರಯಾಣ ಮಾಡುತ್ತಲೇ ಇದೆ. ಆತ್ಮ ತನ್ನ ಯಾವ ಕರ್ಮಗಳನ್ನು ಹೊತ್ತುಕೊಂಡು ತಿರುಗುತ್ತಿದೆ, ಯಾವ ಕರ್ಮಗಳಿಂದಾಗಿ ಅದು ಜನ್ಮ ಮರಣದ ಚಕ್ರದಲ್ಲಿ ಬರುತ್ತಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಪ್ರಮುಖವಾಗಿದೆ. ಈ ರೀತಿ ಪದೇ ಪದೇ ಜನ್ಮ ಮರಣದ ಚಕ್ರಕ್ಕೆ ಒಳಗಾಗುತ್ತಲೇ ಇದೆ ಆತ್ಮ. ಹಾಗಾದರೆ ಇದಕ್ಕೆ ಒಂದು ಅಂತ್ಯ ಎನ್ನುವುದೇ ಇಲ್ಲವೇ? ಇದನ್ನು ತಿಳಿದುಕೊಳ್ಳುವುದೇ ಆಧ್ಯಾತ್ಮಿಕತೆಯ ಒಂದು ಪ್ರಮುಖ ವಿಷಯವಾಗಿದೆ. ಆಧ್ಯಾತ್ಮ ಅಂದರೇನೆ? ತನ್ನನ್ನು ತಾನು ಸ್ವಯಂ ನನ್ನು ಅಧ್ಯಯನ ಮಾಡುವುದು ಎಂದರ್ಥ. ಕಾಲಚಕ್ರದಿಂದ ಆತ್ಮ ಮುಕ್ತಿಯನ್ನು ಪಡೆದುಕೊಳ್ಳಬೇಕು ಎಂದರೆ ಮೊದಲು ಜ್ಞಾನವನ್ನು ತಿಳಿದುಕೊಳ್ಳಬೇಕು, ನಂತರ ಧ್ಯಾನದ ಬಗ್ಗೆ ತಿಳಿಯಬೇಕು. ಯೋಗ ಅಥವಾ ಧ್ಯಾನದಲ್ಲಿ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿಕೊಳ್ಳುವಂತಹ ವಿಷಯಗಳನ್ನು ಹೇಳಿಕೊಡಲಾಗ್ತದೆ. ಜ್ಞಾನ ಮತ್ತು ಯೋಗ ಈ ಎರಡು ಜೊತೆ ಜೊತೆಯಾಗಿಯೇ ನಡೆಯುತ್ತದೆ. ಜ್ಞಾನದ ಹೊರತು ನಮಗೆ ಧ್ಯಾನ ಹತ್ತುವುದೇ ಇಲ್ಲ. ಸಂಪೂರ್ಣ ಜ್ಞಾನ ತಿಳಿಯದ ಹೊರತು ನಾವು ಧ್ಯಾನ ಮಾಡಲಿಕ್ಕೆ ಆಗುವುದೇ ಇಲ್ಲ. ಉದಾಹರಣೆಗೆ, ನಾವು ಯಾವುದೇ ಒಂದು ಚಿಂತೆಯಲ್ಲಿ ಇದ್ದಾಗ ನಾವು ನಮ್ಮನ್ನು ನಾವು ಜ್ಞಾನದಿಂದ ತಿಳಿದುಕೊಳ್ಳಬೇಕು. ನನ್ನ ಮನದಲ್ಲಿ ಮೂಡುತ್ತಿರುವ ಈ ಚಿಂತೆಗಳು ಎಲ್ಲಿಂದ ಬಂದಿತ್ತು, ಏತಕ್ಕಾಗಿ ಬಂದಿತ್ತು ಹಾಗೂ ನಾನು ಈ ಚಿಂತೆಯಲ್ಲಿ ಮುಳುಗುವುದು ಎಷ್ಟು ಸರಿ, ನಾವು ಯಾರ ಬಗ್ಗೆ ಚಿಂತಿಸುತ್ತಿದ್ದೇವೆ, ನನ್ನ ಮನಸ್ಸು, ನನ್ನ ಧ್ಯಾನವೆಲ್ಲ ಎಲ್ಲಿ ಇದೆ ಹಾಗೂ ಈ ಧ್ಯಾನ, ಈ ಮನಸ್ಸು ಅಲ್ಲಿ ಅಂದರೆ ಆ ಚಿಂತೆಗೆ ಕೊಡುವುದು ಅದೆಷ್ಟು ಪ್ರಮುಖವಾಗಿದೆ ಎಂಬೆಲ್ಲವನ್ನು ನಾವು ಜ್ಞಾನದಿಂದ ತಿಳಿದುಕೊಳ್ಳಬೇಕು. ನಮ್ಮ ಯಾವುದೇ ಚಿಂತೆ ಚಿಂತನಗಳು ಯಾವುದು ಶ್ರೇಷ್ಠವಾಗಿದೆಯೋ ಅದಕ್ಕೆ ನಾವು ಕೊಡಬೇಕಾಗುತ್ತದೆ. ಅಂದರೆ ಶ್ರೇಷ್ಠತೆಗೆ ಪ್ರಧಾನವಾದ ಆದ್ಯತೆಯನ್ನು ಕೊಡಬೇಕು. ಹಾಗಾದರೆ ನಾನು ಒಬ್ಬರ ಬಗ್ಗೆ ಧ್ಯಾನ ಮಾಡುತ್ತಿದ್ದೇನೆ ಅಂದರೆ ಬಹಳಷ್ಟು ನಾನು ಮನಸ್ಸಿನಲ್ಲಿ ಚಿಂತನೆ ಮಾಡುತ್ತಿದ್ದೇನೆ ಎಂದಾಗ ಆ ವ್ಯಕ್ತಿ ಅಥವಾ ಆ ವಸ್ತು, ಆ ಪರಿಸ್ಥಿತಿ ಎಷ್ಟು ಶ್ರೇಷ್ಠವಾಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಬೇಕು. ಆದರೆ ಯಾವುದೇ ವಸ್ತು, ವ್ಯಕ್ತಿ ಯಾವುದೂ ಕೂಡ ಈ ಲೌಕಿಕದಲ್ಲಿ, ಈ ಜಗತ್ತಿನಲ್ಲಿ ಶ್ರೇಷ್ಠವಾದದ್ದಲ್ಲ. ಭಗವಂತನನ್ನು ಬಿಟ್ಟು ಬೇರೆಲ್ಲವೂ ಸಹ ಗೌಣವಾಗಿದೆ ಎಂಬುದು ನಮಗೆ ಜ್ಞಾನದಿಂದ ತಿಳಿದು ಬರುತ್ತದೆ. ಜ್ಞಾನವನ್ನು ಪಡೆದುಕೊಳ್ಳುವ ಸಲುವಾಗಿಯೇ ನಮಗೆ ಈ ಮನುಷ್ಯ ಜನ್ಮ ಅನ್ನುವುದು ಸಿಕ್ಕಿದೆ. ಪರಮಾತ್ಮನನ್ನು ಪಡೆಯುವ ಸಲುವಾಗಿ ಈ ಜನ್ಮ ನಮಗೆ ಸಿಕ್ಕಿದೆ. ಹೀಗಾಗಿ ಮಾನವ ಜನ್ಮ ಶ್ರೇಷ್ಠ. ಇದನ್ನು ನಾವು ತಿಳಿಯದ ಹೊರತು ನಮ್ಮ ಮನಸ್ಸನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಿಲ್ಲ, ಏಕೆಂದರೆ ಮನಸ್ಸು ಲಗಾಮಿಲ್ಲದ ಕುದುರೆಯಂತೆ.
ನೀವು ಕ್ರಿಯಾಯೋಗವನ್ನೇ ಮಾಡಿ, ಕರ್ಮಯೋಗವನ್ನೇ ಮಾಡಿ, ಯಾವುದೇ ಯೋಗವನ್ನೇ ಮಾಡಿ ಈ ಮನಸ್ಸನ್ನು ಕಂಟ್ರೋಲ್ ಮಾಡುವುದು ಸಾಧ್ಯವಿಲ್ಲ. ಅಂದರೆ ನಿಮ್ಮ ಮನಸ್ಸು ಕೆಲವು ಸಮಯದವರೆಗೆ ಅದು ಶಾಂತವಾಗಿ ಇರಬಹುದು ಅಷ್ಟೇ, ನಂತರ ಅದು ಮತ್ತೆ ತನ್ನ ಮೂಲ ಸ್ವಭಾವಕ್ಕೆ ಬರುತ್ತದೆ. ನಾವು ಪಾಸಿಟಿವ್ ವಾತಾವರಣದಲ್ಲಿದ್ದರೆ, ಅಂದರೆ ಸತ್ಸಂಗ ಮಾಡುವರೊಂದಿಗೆ, ಭಕ್ತರೊಂದಿಗೆ ಭಾಳ ಒಳ್ಳೆಯ ವಾತಾವರಣದಲ್ಲಿದ್ದಾಗ ಮನಸ್ಸು ಒಳ್ಳೆಯದೇ ಆಗಿರ್ತದೆ, ಅಂದರೆ ಪರಿಶುದ್ಧವಾಗಿರ್ತದೆ. ಅದರಂತೆ ಕೆಟ್ಟ ಒಂದು ಪರಿಸ್ಥಿತಿ, ಒಂದು ಸಂದರ್ಭ ಅಥವಾ ಕೆಟ್ಟ ಸಂಘದೊಂದಿಗೆ ನಾವಿದ್ದಾಗ ನಮ್ಮ ಮನಸ್ಸು ನೆಗೆಟಿವ್ ಆಗ್ತಾ ಹೋಗ್ತದೆ. ಅಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣ, ವಾಯುಮಂಡಲ ಹೇಗಿದೆಯೋ ಅದರಂತೆ ನನ್ನ ಮನಸ್ಸು, ನನ್ನ ವಿಚಾರಗಳೆಲ್ಲವೂ ಪರಿವರ್ತನೆ ಆಗ್ತಾ ಹೋಗ್ತಾ ಇವೆ. ಇದೆಲ್ಲವೂ ವಿಚಾರಗಳ, ಸಂಕಲ್ಪಗಳ ಆಟವಾಗಿದೆ. ಹೀಗಾಗಿ ಧ್ಯಾನದಲ್ಲಿ ನಾವು ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾಗಿರುವ ವಿಷಯವೆಂದರೆ ನಮ್ಮ ವಿಚಾರಗಳಿಗೆ ಒಂದು ಶುದ್ಧವಾದಂತಹ ಒಂದು ಪವಿತ್ರ ಮಾರ್ಗವನ್ನು ತೋರಿಸಬೇಕು. ಸಂಕಲ್ಪಗಳಿಗೆ ಒಳ್ಳೆಯ ಡೈರೆಕ್ಷನ್ ಕೊಟ್ಟಾಗ ಮನಸ್ಸು ತನ್ನಿಂದ ತಾನೇ ಆ ಮಾರ್ಗದಲ್ಲಿ ಸಾಗುತ್ತದೆ. ನಮ್ಮ ಚಿತ್ತವು ಎಲ್ಲಿ ಬಂಧಿಯಾಗಿದೆಯೋ ಅದನ್ನು ನಾವು ಧಾರಣೆ ಎನ್ನುತ್ತೇವೆ. ಆ ಧಾರಣೆಯ ಮೇಲೆಯೇ ನಮ್ಮ ಎಲ್ಲ ಶಕ್ತಿಯನ್ನು ನಾವು ವ್ಯಯ ಮಾಡುತ್ತಿದ್ದರೆ ನಾವು ಧ್ಯಾನಕ್ಕೆ ತೆರಳುತ್ತೇವೆ. ಧ್ಯಾನ ಅನ್ನುವುದು ಎಂತಹ ಒಂದು ಸ್ಥಿತಿ ಆಗಿದೆ ಅಂತಂದರೆ, ಧ್ಯಾನದಲ್ಲಿ ಮುಳುಗಿದಾಗ ನಾವು ಸಮಾಧಿ ಸ್ಥಿತಿಗೂ ಸಹ ಹೋಗುತ್ತೇವೆ. ಹೀಗಾಗಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಜ್ಞಾನ, ಯೋಗ, ಸೇವಾ ಮತ್ತು ಧಾರಣೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು. ಇದನ್ನು ತಿಳಿಯದೆ ಮನುಷ್ಯ ಇಲ್ಲಿಂದ ಹೊರಟರೆ ಅವನು ಮತ್ತೆ ಜನ್ಮ ಮರಣದ ಚಕ್ರಕ್ಕೆ ಒಳಗಾಗುತ್ತಾ ಪದೇ ಪದೇ ಇಲ್ಲಿ ಬರುತ್ತಾ ಹೋಗುತ್ತಾನೆ. ಅಜ್ಞಾನಿ ಸ್ಥಿತಿಯಲ್ಲಿ ಇದ್ದು ಅಜ್ಞಾನದಿಂದಲೇ ನಾವು ಇಲ್ಲಿಂದ ಹೊರಟರೆ ಮತ್ತೆ ಅನಂತ ಜನ್ಮಗಳನ್ನು ಕಳೆಯಲಿಕ್ಕೆ ಇಲ್ಲಿ ಬರಬೇಕಾಗುತ್ತದೆ. ಇದನ್ನು ಯಾರೂ ಸಹ ಇಷ್ಟಪಡುವುದಿಲ್ಲ. ಪದೇ ಪದೇ ಜನ್ಮ ಮರಣಕ್ಕೆ ಒಳಗಾಗುವುದು, ಕಷ್ಟಗಳನ್ನು ಅನುಭವಿಸುವುದು, ಇಷ್ಟೇ ಅಲ್ಲ, 84 ಲಕ್ಷ ಜೀವರಾಶಿಗಳಲ್ಲಿ ಈ ಆತ್ಮ ಹೋಗಿ ಅನೇಕ ಜನ್ಮಗಳನ್ನು ಪಡೆಯುವುದು, ಈ ಎಲ್ಲ ಚಕ್ರದಲ್ಲಿ ಮುಳುಗಲಿಕ್ಕೆ, ಪದೇ ಪದೇ ಇಲ್ಲಿ ಬರಲಿಕ್ಕೆ ಯಾವ ಆತ್ಮರೂ ಸಹ ಇಷ್ಟಪಡುವುದಿಲ್ಲ. ಕೆಲ ಆತ್ಮರು ಅಂದ್ಕೊಳ್ತಾರೆ, ಈ ಜನ್ಮವಂತೂ ಹೀಗೆ ವೇಸ್ಟ್ ಆಗಿ ಹೋಯಿತು, ಈಗ ನನಗೆ ವಯಸ್ಸೇ ಆಗೋಯಿತು, ಈಗ ನಾನು ಏನೂ ಮಾಡಲಿಕ್ಕೂ ಆಗೋದಿಲ್ಲ, ಇನ್ನು ನೆಕ್ಸ್ಟು ಜನ್ಮ ಅಂತ ಇದ್ದರೆ ನಾವು ಆ ಜನ್ಮದಲ್ಲಿ ಬಂದು ಮತ್ತೆ ಭಗವಂತನನ್ನು ಸ್ಮರಿಸೋಣ, ಈ ಜನ್ಮವಂತೂ ಹೀಗೆ ವ್ಯರ್ಥವಾಗಿದೆ ಅಂದ್ಕೊಳ್ತಾರೆ. ವೃದ್ಧಾಪ್ಯದಲ್ಲಿಯೂ ಸಹ ಬಹಳಷ್ಟು ಜನ ಮೋಹ ಮಾಯೆಯಲ್ಲಿ ಸಿಲುಕಿಕೊಂಡಿರುತ್ತಾರೆ, ಕಾಮ ವಿಕಾರ ವಾಸನೆಗಳಲ್ಲಿ ಸಿಲುಕಿಕೊಂಡಿರುತ್ತಾರೆ. ಇದೇ ವಿಕಾರದಲ್ಲಿದ್ದುಕೊಂಡು ಮತ್ತೆ ಪುನಃ ಜನ್ಮವನ್ನು ಪಡೆದಾಗ ಅವರಿಗೆ ಒಂದು ಒಳ್ಳೆಯ ಜನ್ಮ ಸಿಗುತ್ತದೆ ಎನ್ನುವುದಕ್ಕೆ ಯಾವುದೇ ಗ್ಯಾರಂಟಿ ಇರುವುದಿಲ್ಲ. ಹೀಗಾಗಿ ಇದೇ ಜೀವನದಲ್ಲಿ ಜ್ಞಾನವನ್ನು ಪಡೆಯಲಿಕ್ಕೆ ಮುಂದಾಗಿ ಈ ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾಗಿದೆ, ಇದನ್ನು ಶ್ರೇಷ್ಠವನ್ನಾಗಿ ಮಾಡಿಕೊಳ್ಳಿ. ನಮ್ಮ ಆತ್ಮ ಜಾಗೃತಿ ಅಭಿಯಾನದಲ್ಲಿ ಕೈಜೋಡಿಸಿ ಎಲ್ಲ ಆತ್ಮರು ತಮ್ಮನ್ನು ತಾವು ತಿಳಿದುಕೊಳ್ಳಿ ಹಾಗೂ ತಮ್ಮ ಕ್ರಿಯೇಟರ್ ಯಾರಾಗಿದ್ದಾರೆ ಎನ್ನುವುದನ್ನು ತಿಳಿದುಕೊಳ್ಳಿ. ಈ ಎಲ್ಲ ಜ್ಞಾನವನ್ನು ಪಡೆದುಕೊಂಡು ಜೀವನ್ಮುಕ್ತರಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಬಾಪೂಜಿ ದಶರಥ್ ಭಾಯಿ ಪಟೇಲ್ ಇದರಲ್ಲಿ ಭಾಗವಹಿಸಿ, ಅನಂತ ಭಾಯಿಯವರು ಪ್ರತಿದಿನ ರಾತ್ರಿ 10 ಗಂಟೆಯಿಂದ 11 ಗಂಟೆಗೆ ಧ್ಯಾನವನ್ನು ಮಾಡಿಸುತ್ತಾರೆ, ಹಾಗೂ ಸಾಕ್ಷಿ ಬೆಹನ್ ಅವರ ಚಾನಲ್ ಆದಂತಹ ಮೆಡಿಟೇಷನ್ ಆ್ಯಂಡ್ ಮೋಟಿವೇಶನ್ ಇದರಲ್ಲಿಯೂ ಸಹ ಭಾಗವಹಿಸಿ ಇವರು ಬೆಳಿಗ್ಗೆ 5:30 ರಿಂದ 6 ಗಂಟೆಯವರೆಗೆ ಧ್ಯಾನವನ್ನು ಮಾಡಿಸುತ್ತಾರೆ. ಬೇಹದ್ ಜ್ಞಾನವನ್ನು ತಿಳಿದುಕೊಳ್ಳಬೇಕೆಂದರೆ ಬೇಹದ್ ಕಾ ಪರಂ ಜ್ಞಾನ್ ಎನ್ನುವಂತಹ 10 ದಿನದ ಕೋರ್ಸ್ ಇದೆ. ಆ ವಿಡಿಯೋಗಳನ್ನು ನೋಡಿ ತಿಳಿದುಕೊಳ್ಳಿ ಹಾಗೂ ಆತ್ಮಜ್ಞಾನವನ್ನು ಪಡೆಯಿರಿ. ಪರಂ ಶಾಂತಿ. ಬೇಹದ್ ಕಿ ಪರಂ ಶಾಂತಿ. ಬೇಹದ್ ಕಿ ಪರಮ ಶಾಂತಿ. ಸೋಚೋ ಬೋಲು ಪರಂ ಶಾಂತಿ. ಜಾಯಿನ್ ಅಸ್ ಡೇಲಿ ಫಾರ್ ಅವರ್ ಮಾರ್ನಿಂಗ್ ಲೈಫ್ ಮೆಡಿಟೇಷನ್, ಮಂಡೇ ಟು ಸಟರ್ಡೇ 5:30 to 6:30 AM. ಜಾಯಿನ್ ಅಸ್ ಡೇಲಿ ಫಾರ್ ಲೈವ್ ಮೆಡಿಟೇಷನ್ 10 PM to 11 PM on YouTube Live. Subscribe now. Website: www.
anant@paramshanti.org. Email us anant@paramshanti.org. Like, share, subscribe. Join today. Behad ki